ಪ್ರೊಡ್ಯೂಸರ್ ಖುಷಿಯಾಗ್ಬಿಟ್ಟು ಆ ಶೆಡ್ಯೂಲ್ ಮುಗಿದ ಮೇಲೆ ಅವ್ರ ಮನೆಗೆ ನನ್ನ ಊಟಕ್ಕೆ ಕರೆದ್ಬಿಟ್ಟು ನನಗೆ ಅಲ್ಲೊಂದು ಬಂಗಾರದ ಸರ ಹಾಕಿದ್ರು ಮೋಹನ್ ಮುರಳಿ ಪ್ರೊಡಕ್ಷನ್ಸ್ ಅಂತ ಹಿಂದುಗಡೆ ಎಮ್ ಎಮ್ ಪಿ ಅಂತ ಹಾಕಿ ಮುಂದ್ಗಡೆ ರಾಘವೇಂದ್ರ ಸ್ವಾಮಿಗಳು ಫೋಟೋ ಇತ್ತು ಅದಕ್ಕೆ ಕೊಟ್ಟಿದ್ದಾರೆ ಇವತ್ತು ಕೂಡ ಆ ಡಾಲರ್ ಇದೆ ಅವತ್ತು ಅವ್ರ ಚೈನ್ ಸ್ವಲ್ಪ ಸಣ್ಣಕ್ಕಿತ್ತು ಆಮೇಲೆ ನಾನು ನೆಂಟ್ ಒಂದು ಸ್ವಲ್ಪ ದಪ್ಪ ಮಾಡಾಕಿದ್ದಾಳೆ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಈ ವಜ್ರ ಮುಷ್ಠಿಲಿ ಒಂದಿದೆ ಒಂದು ಒಂದು ಪರ್ಟಿಕ್ಯುಲರ್ ದೃಶ್ಯ ಯಾವಾಗ ನಾವು ವಿಪರೀತ ದೊಡ್ಡ ದೊಡ್ಡ ಮನುಷ್ಯರು ಅಂತ ನಂಬಿರ್ತೀವೋ ಆ ದೊಡ್ಡ ದೊಡ್ಡ ಮನುಷ್ಯರುಗಳೆಲ್ಲನೂ ಹಲ್ಕ ಕೆಲಸ ಮಾಡೋರು ಕೆಟ್ಟ ಕೆಲಸ ಮಾಡೋರು ಸಮಾಜದಲ್ಲಿ ಅವ್ರಿಗೆ ಬೇರೆ ಏನೂ ಇರೋದಿಲ್ಲ ಆ ಥರ ಈ ಥರ ಇರೋದಿಲ್ಲ ಈ ಥರದವ್ರೆಲ್ಲನೂ ಇನ್ನೂ ಜೀವನದಲ್ಲಿ ಇನ್ನೂ ಏನೋ ಮಾಡಬೇಕು ಕೆಟ್ಟ ಕೆಲಸ ಮಾಡಬೇಕು ದೊಡ್ಡ ಹುದ್ದೆಗೆ ಬರಬೇಕು ಅದಕ್ಕೆ ಅವ್ಯವಹಾರ ಮಾಡಬೇಕು ಇಷ್ಟು ಇವೆಲ್ಲವೂ ಈ ಐದು ಇರೋ ಆಗರ ಇವ್ರಿಗೆ ಐದು ಜನಕ್ಕೆ ಇದರಲ್ಲಿ ಏನೇನು ಕೆಲಸ ಮಾಡ್ತಾರೆ ಮೊದಲು ಒಬ್ಬ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಅದು ಬಹಳ ಚೆನ್ನಾಗಿದೆ ಆ ದೃಶ್ಯನೂ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡಿದ್ರು ಕೂಡ ಇದು ಮಾಡೋದು ಕಷ್ಟ ಇದೆ ಒಬ್ಬ ಇವನು ಒಬ್ಬ ಇನ್ಸ್ಪೆಕ್ಟ್ರನ್ನ ಅವನು ಇನ್ಸ್ಪೆಕ್ಟ್ರು ಈ ಥರ ಗೊತ್ತಾಗುತ್ತೆ ಅವನು ಅವನಿಗೆ ಫಸ್ಟ್ ನೈಟ್ ಇನ್ಸ್ ಪಿಚ್ಚರಲ್ಲಿ ಗೊತ್ತು ಪಿಕ್ಚರಲ್ಲಿ ಇನ್ಸ್ಪೆಕ್ಟ್ರಿಗೆ ಫಸ್ಟ್ ನೈಟು ಆರ್ತಿ ಆರ್ತಿ ಜೋಡಿ ರಾಜೀವ್ ಅಂತ ಅವರಿಬ್ಬರು ಫಸ್ಟ್ ನೈಟ್ ಆ ಫಸ್ಟ್ ನೈಟ್ ಮದುವೆ ಸುಖನ ಹೊತ್ತಿಗೆ ಒಂದು ಫೋನ್ ಬರುತ್ತೆ ಈ ಥರದ್ದು ಏನೋ ಅವ್ಯವಹಾರ ನಡೀತಾ ಇದೆ ಬರಬೇಕು ಅಂತ ಅಲ್ಲಿಗೆ ಹೋದಾಗ ಇವಳು ಮನೆಯಿಂದ ಕಳ್ಸ್ಕೊಡೋಕ್ಕೆ ಕಷ್ಟಪಡ್ತಾಳೆ ಹೆಂಡ್ತಿ ಆರ್ತಿಯವರು ಹಾಗೂ ಫಸ್ಟ್ ನೈಟಿಂದ ಹೋಗ್ತಾನೆ ಅಲ್ಲಿ ಅಲ್ಲೊಂದು ಹಾಡಿಟ್ಟಿದ್ದೀವಿ ಹಾಡಲ್ಲಿ ಈ ಒಂದು ಗುಪ್ತ ವೇಷದಲ್ಲಿ ಮಾರು ವೇಷದಲ್ಲಿ ಈ ಇನ್ಸ್ಪೆಕ್ಟ್ರು ಹೋಗೋದು ಅಲ್ಲಿ ಅವ್ನು ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ಗೊತ್ತಾಗ್ಬಿಡುತ್ತೆ ಇವ್ರಗಳಿಗೆ ಇವನ್ನ ಇವನ ಅರೆಸ್ಟ್ ಇದು ಹಿಡ್ಕೊಂಬಿಡ್ತಾರೆ ಹಿಡ್ಕೊಂಬಂದಿದ್ದಾನೆ ನೀನು ನಾವು ಏನೋ ಕೆಲಸ ಮಾಡ್ತೀವಿ ಅಂದ್ಕೊಬೇಡ ಇನ್ನೂ ಏನೇನು ಗನಂದಾರಿ ಕೆಲಸ ಮಾಡಿದ್ದೀವಿ ಬಾ ತೋರಿಸ್ತೀವಿ ಅಂತ ಒಂದು ಚೇಂಬರ್ ಕರ್ಕೊಂಡೋದ್ರೆ ಫೈನಾನ್ಸ್ ಒಬ್ಬನ ಅರೆಸ್ಟ್ ಅಲ್ಲಿ ಅವ್ನಿಗೆ ನೀರು ಗೇರು ಗಂಜಿ ಅಂಬಲಿ ಏನು ಕೊಡೋಲ್ಲ ನೋಡಿ ಇಲ್ಲಿ ಇಟ್ಟಿದ್ದೀವಿ ಅಂತ ಅವನು ನೀರು ನೀರು ಒದ್ದಾಡ್ತಾ ಇರ್ತಾನೆ ನೀರು ಕುಡಿಸ್ತಾನೆ ಇವನು ಹೋಗಿ ಆ ಇನ್ಸ್ಪೆಕ್ಟ್ರು ಹೇಳ್ತಾರೆ ನಾವು ಕೇಳೋನೋ ಕೇಳಿದೋ ಅವ್ನು ಕೊಡಲಿಲ್ಲ ಅದಕ್ಕೋಸ್ಕರ ಈ ಸ್ಥಿತಿ ಮಾಡಿದೀವಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಹೆಚ್ಚಿನ ಇದೆಲ್ಲ ವಿಷಯಗಳೆಲ್ಲ ಇದೆ ನಿಂಗೆ ತೋರ್ಸಕ್ಕೆ ಇಷ್ಟಪಡ್ತೀವಿ ಹಾ ಅಂತ ಕರ್ಕೊಂಡು ಹೋಗ್ತಾರೆ ಯಾರನ್ನ ಈ ಇನ್ಸ್ಪೆಕ್ಟ್ರನ್ನ ಅಲ್ಲಿ ಕರ್ಕೊಂಡೋಗ್ತಾರೆ ಕರ್ಕೊಂಡೋದ್ರೆ ಮೆಟ್ಲು ಹಿಡಿತಿದ್ದಂಗೆ ನೋಡಿದ್ರೆ ನೀವು ನಂಬರ್ನ ಬೇ ಬಿಟ್ಬಿಡಿ ನೂರಾರು ಸ್ಕೆಲೆಟನ್ನುಗಳು ನೇತಾಡ್ತಾ ಇರುತ್ತೆ ಹೈಲೈಟ್ ಆಫ್ ಇನ್ ದಿ ಬಿಗಿನಿಂಗ್ ಆಫ್ ದ ಫಿಲ್ಮ್ ಇಸ್ ನೂರಾರು ಸ್ಕೆಲೆಟನ್ನುಗಳನ್ನ ನೇತಾಡ್ತಾ ಇರುತ್ತೆ ಇವರೆಲ್ಲ ಯಾರು ಗೊತ್ತಾ ನಾವು ಹೇಳಿದ ಕೆಲಸಗಳೆಲ್ಲ ಇವ್ರು ಮಾಡದೇ ಇದ್ದರಿಂದ ಇವ್ರನ್ನ ನಾವು ಹೊರಗಡೆ ಪಾಪ ಈ ನಾವು ಸಜೀವವಾಗಿ ದಾನ ಮಾಡೋದಾಗಲಿ ಇದಾಗಲಿ ಇಲ್ಲ ಯಾರಿಗೂ ಆ ಥರ ಸದ್ಗತಿ ನಾವು ತೋರಿಸಲೇ ಇಲ್ಲ ಎಲ್ಲ ಇವ್ರು ನಮ್ಮ ಹತ್ರನೇ ಇರಬೇಕು ನಮ್ಮ ಹಿತೈಷಿಗಳಾಗೇ ಇರಬೇಕು ಅಂತ ಎಲ್ಲರೂ ಇಲ್ಲೇ ಪ್ರಾಣವಾಗಿ ಇವ್ರ ಮೂಳೆ ಗೀಳೆ ಯಾರ್ದು ಹೊರಗಡೆ ಸಿಗಬಾರ್ದು ಆ ಥರ ಎಲ್ಲರೂ ಮಾಡಿಬಿಟ್ಟಿದ್ದೀವಿ ನೋಡು ಅಂದರೆ ಎಲ್ಲ ಅಸ್ಥಿ ಪಂಚರ್ಗಳೇ ಒಂದು ಐವತ್ತು ನೂರು ಅಸ್ಥಿ ಪಂಚರ್ಗಳನ್ನು ನೇತಾಡ್ತಾ ಇರುತ್ತೆ ಶೆಲ್ಫಲ್ಲಿ ಅಸ್ಲಿ ಪಂಜರ ಇದರಲ್ಲಿ ಅಸ್ಲಿ ಪಂಜರ ಇದರಲ್ಲಿ ಸ್ಕೆಲಿಟನ್ನು ಇದರಲ್ಲಿ ಲೆಡ್ಡು ಇದರಲ್ಲಿ ಕೈ ಈ ಥರದ್ದು ಒಂದು ಸೆಟ್ ಎರೆಕ್ಟ್ ಮಾಡಿದ್ದೀವಿ ಈ ಸೆಟ್ಟಲ್ಲಿ ಇಷ್ಟು ಸ್ಕೆಲೆಟನ್ ಏತಾಡ್ತಾ ಇರುತ್ತೆ ಇವನು ಹೇಳ್ತಾರೆ ಇವರೆಲ್ಲ ಹಿತೈಷಿಗಳು ಅಂದಾಗ ಹಿಂಗೆ ನೋಡಿದಾಗ ಅವನು ಬರ ಮೇಲೆ ಇವರೆಲ್ಲ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಕಾಣಿಸ್ತಾರೆ ಈ ಸ್ಕೆಲೆಟನ್ನುಗಳೆಲ್ಲ ಅಲ್ಲೇ ಸ್ಟಾಪ್ ಬ್ಲಾಕಲ್ಲಿ ಎಲ್ಲ ಮನುಷ್ಯರಾಗಿ ಕಾಣಿಸ್ತಾರೆ ಇನ್ನೊಂದು ಕಡೆ ನೋಡಿದ್ರೆ ಅವರು ಮನುಷ್ಯರಾಗಿ ಕಾಣಿಸ್ತಾರೆ ಆ ಸ್ಕೆಲಿಟನ್ನು ಸೊ ಈ ಥರ ಎಲ್ಲರೂ ನಾವು ಸಾಯಿಸ್ಬಿಟ್ಟಿದ್ದೀವಿ ಅನ್ನೋದು ಅವ್ನ ಮನೆಗೆ ಇದು ಬ್ರಹ್ಮಣ್ಯಕ್ಕೆ ಬರುತ್ತೆ ಅಲ್ಲೊಂದು ಫೈಟಿಂಗ್ ಇಟ್ಟಿದ್ದೀವಿ ಆ ಫೈಟಿಂಗಲ್ಲಿ ಇವ್ನ ಸಾಯಿಸ್ಬಿಡ್ತಾರೆ ಹೆಂಗೆ ಅಂತ ಹೇಳಿದ್ರೆ ವಿಲನ್ಗಳಿಗೆಲ್ಲ ಐದು ಜನನೂ ರಾಡ್ ಇಟ್ಕೋತಾರೆ ಹಿಂಗೆ ಇರುತ್ತೆ ರಾಡ್ ಕವರಾಗಿರುತ್ತೆ ಹಿಂಗೆ ಅಂದರೆ ರಾಡ್ ಆಚೆ ಬರುತ್ತೆ ಹಿಂಗೆ ರಾಡ್ ಆಚೆ ಬಂದರೆ ಒಂದು ಬಟನ್ ಇರುತ್ತೆ ಆ ಬಟನ್ ಪ್ರೆಸ್ ಮಾಡಿದ್ರೆ ಈ ರಾಡಲ್ಲಿ ಹಾಗೇನೇ ಕತ್ತಿ ಬರುತ್ತೆ ಆಚೆ ಶ್ 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 ಐದು ಜನದ್ದು ಕತ್ತಿ ಹೊರಗಡೆ ಬರುತ್ತೆ ಐದು ಜನ ಚಗ ಚಗ ಸಾಯಿಸ್ಬಿಡ್ತಾರೆ ಮಾಡಿ ಇವನ್ನ ಸಜೀವವಾಗಿ ದಹನ ಮಾಡ್ತಾರೆ ಇದು ತೊಗೊಂಡೋಗ್ತಾರೆ ದಹನ ಮಾಡ್ತಾರೆ ದಹನಕ್ಕೆಲ್ಲ ಬೆಂಕಿ ಇಡ್ತಾರೆ ಹೆಂಗೆ ಅಂತ ಹೇಳಿದ್ರೆ ಎಲ್ಲರೂ ಈ ಸ್ಮಶಾನಕ್ಕೆ ಹೆಣ ತೊಗೊಂಡಿದ್ರೆ ಎಲ್ಲರೂ ಅವ್ರು ಸೂಟು ಬೂಟು ಹಾಕೊಂಬಿಟ್ಟು ಎಲ್ಲರೂ ಮಧ್ಯದ ಬಾಟ್ಲು ಇಟ್ಕೊಂಡಿದ್ದಾನೆ ಬಾಡಿ ತರ್ತಾರೆ ಬಾಡಿನ ತಂದು ಐದು ಜನ ಅವರು ಆಲ್ರೆಡಿ ಆ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರೆ ಅವರೆಲ್ಲ ಬಾಡಿನ ತಂದು ಚಿತ್ತೆ ಮೇಲೆ ಮಲಗಿಸ್ತಾರೆ ಐದು ಜನ ಏನೋ ಮಹಾ ಸ್ವಂತ ತಂದೆಗೋ ಅವ್ರಿಗೆ ಬೆಂಕಿ ಇಟ್ಟಂಗೆ ಐದು ಜನ ಪಂಜಿಟ್ಕೊಂಡಿದ್ದಾನೆ ಅದಕ್ಕೆ ಹಚ್ತಾರೆ ಹಚ್ಚಿ ಬೆಂಕಿ ಹತ್ಕೋತೇ ಬೆಂಕಿ ಹತ್ಕೋತಲ್ಲ ಅಂತ ಪೂರ್ತಿ ದಗ್ದಾಗ ಉರಿತಿದ್ದಂಗೆ ಇವ್ರು ಹೊರಗಡೆ ಬರ್ ಆ ಕಡೆ ಬರ್ತಾರೆ ಆ ಕಡೆ ಬಂದರೆ ಇಲ್ಲಿ ಚಿತೇಲಿ ತೋರಿಸ್ತೀವಿ ಚಿತೆಯಿಂದ ಮನುಷ್ಯ ಹತ್ಕೊಂಡು ಬೆಂಕಿ ಹತ್ಕೊಂಡು ಉರಿತಿರೋ ಮನುಷ್ಯ ಒಬ್ಬ ಚಿತೆಯಿಂದ ಹೇಳ್ತಾನೆ ಆ್ಯಕ್ಚುಲಾಗಿ ಇದನ್ನು ನಾವು ಶೂಟ್ ಮಾಡಿದ್ದೀವಿ ಆ ಇರುತ್ತಲ್ಲ ಆ ಚಿತೇಲಿ ಚಿತೆಯಿಂದ ಒಬ್ಬ ಹೇಳ್ತಾನೆ ಮ ಹತ್ಕೊಂಡು ಮನುಷ್ಯ ಹತ್ಕೊಂಡು ಇದ್ದಾನೆ ಅಲ್ಲಿಂದ ಚಿತೆಯಿಂದ ಜಂಪ್ ಮಾಡ್ಕೊಂಬಂದು ಇವ್ರ ಕಡೆ ಹೊಡೆಯೋಕೋಸ್ಕರ ಇನ್ಸ್ಪೆಕ್ಟ್ರ್ ಅಲ್ವ ಅವನು ಆ ಇನ್ಸ್ಪೆಕ್ಟ್ರ್ ಸ್ಪೀಡ್ ಇರುತ್ತೆ ಅದರಲ್ಲಿ ಇನ್ನೂ ಸ್ವಲ್ಪ ಜೀವ ಇರುತ್ತೆ ಅದರಲ್ಲಿ ಇವ್ರನ್ನ ಸಾಯಿಸೋಕ್ಕೋಸ್ಕರ ಓಡ್ ಬರ್ತಾನೆ ಬೆಂಕಿ ಹತ್ಕೊಂಡಿರೋ ಮನುಷ್ಯ ಓಡ್ಬೋಡ್ ಓಡ್ ಬಂದು ಅಷ್ಟು ಬರ್ತಾನೆ ಅಷ್ಟು ಬರ್ತಿದ್ದಂಗೆ ನೀವ್ರು ಏನು ಮಾಡ್ತಾರೆ ಅಂದರೆ ವ್ಯಾನಲ್ಲಿ ಕೂತ್ಕೊಂಡಿದ್ದಾನೆ ವ್ಯಾನ್ ಫಾರ್ವರ್ಡು ಬ್ಯಾಕ್ವರ್ಡು ಬ್ಯಾಕ್ವರ್ಡು ಫಾರ್ವರ್ಡ್ ತೊಗೊಂಡು ಹತ್ತಿಸ್ಬಿಡ್ತಾ ಸಾಯಿಸಿಬಿಡ್ತಾರೆ ಆ್ಯಕ್ಚುಲಿ ಚಿತೆಯಿಂದ ಅವನಿಗೆ ಬಿದ್ದಾಗ ನೋಡಿದಾಗ ಥ್ರಿಲ್ಲ ಆಗೋಯ್ತು ನನಗೇನೆ ಅಯ್ಯಯ್ಯೋ ಎಂಥ ಕೆಲಸ ಮಾಡಿದ್ವಪ್ಪ ಅಂತ ಒಬ್ಬ ಮನುಷ್ಯ ಅವನ ಬೆಂಕಿ ಹಚ್ಕೊಂಡು ಉರಿತಾನೆ ಅದು ಆ್ಯಕ್ಚುಯಲಿ ಇಟ್ಸ್ ನಾಟ್ ಗ್ರಾಫಿಕ್ ರಿಯಲ್ ರಿಯಲ್ ಯು ಕ್ಯಾನ್ಸ್ ಇವತ್ತು ನೋಡಿ ವಜ್ರಮ ಇಷ್ಟೀಲ್ ಬಿಗಿನಿಂಗಲ್ಲಿ ಇದಿದೆ ನನಗೆ ಅಯ್ಯೋ ಥ್ರಿಲ್ ಆಗೋಯ್ತು ನನಗೇನೆ ಅಯ್ಯೋ ಅನಿಸ್ಬಿಡ್ತು ಯಾಕಾರೋ ಮಾಡಿದ್ನಪ್ಪ ಅನ್ನಿಸ್ಬಿಡ್ತು ಆವತ್ತಿನ ದಿವಸ ನಮಗೆ ಏನು ಅಂದ್ಕೊಂಡಿದ್ದು ತೆಗಿಬೇಕಾದ ನಮ್ಮ ಕರ್ತವ್ಯ ಅದಕ್ಕೆ ಅವತ್ತಿನ ದಿವಸಕ್ಕೆ ಆ ಥರದ್ದು ಶಾರ್ಟ್ ಮಾಡೋಕ್ಕೆ ಐದು ಸಾವಿರ ರೂಪಾಯಿ ಕೊಡಬೇಕು ಇದಕ್ಕೆ ಅಂತಾನೆ ಒಬ್ಬರು ಇರ್ತಾರೆ ಅವನು ರಿಸ್ಕ್ ಮಾಡ್ಕೊಂಡು ಬರ್ತಾನೆ ಎಲ್ಲರೂ ಮಾಡಲ್ಲ ಇದು ಎಂತ ಗೊತ್ತು ಆಮೇಲೆ ಸ್ಪೆಷಲ್ ಸ್ಪೆಷಲ್ಲಾಗಿ ಏನೇನು ಬೇಕೋ ತರಿಸ್ತೀವಿ ಕೆಮಿಕಲ್ಗಳು ಅದು ಇದು ಆಮೇಲೆ ಆಲ್ರೆಡಿ ಅದು ಹತ್ಕೊಂಡು ಓರೋದು ತಿರ್ತಂಗೇನೇ ಇಮಿಡಿಯೆಟ್ ಆರಿಸೋಕ್ಕೋಸ್ಕರ ಬಕೆಟಲ್ಲಿ ನೀರು ಗೋಣಿ ತಾಟು ಕಂಬಳಿ ಒದ್ದೆ ಕಂಬಳಿ ಒಂದು ಇಷ್ಟೆಲ್ಲ ಮಾಡಿ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿರ್ತೀವಿ ಅವನಿಗೆ ಪೂರ್ತಿ ಇದಾದ್ಮೇಲೆ ಒಂದು ಸೊಲ್ಯೂಷನ್ ಇರುತ್ತೆ ಅದಕ್ಕೆ ಅದಕ್ಕೆ ಒಂದು ಡ್ರೆಸ್ ಇರುತ್ತೆ ಆ ಡ್ರೆಸ್ ಇಲ್ಲಿವರೆಗೂ ಹಾಕ್ಬಿಟ್ಟು ಮಕ್ಕಕ್ಕೆಲ್ಲ ಕವರ್ ಮಾಡಿಬಿಟ್ಟು ಸೊಲ್ಯೂಷನ್ ಸೊಲ್ಯೂಷನ್ ಹಾಕ್ಬಿಟ್ಟು ಹತ್ತಿಸ್ಬಿಡ್ತೀವಿ ಆಮೇಲೆ ಶಾರ್ಟ್ ಮುಗಿದ್ಮೇಲೆ ಓಡ್ ಹೋಗಿ ಎಲ್ಲರೂ ಹೋಗಿದ್ದಾನೆ ಗೋಣಿ ತಾಟು ಒದ್ದೆ ತಾಟಲ್ಲ ಎಲ್ಲ ಹಾಕಿ ಇದು ಮಾಡ್ತೀವಿ ಸೊ ಈ ಥರದ್ರಲ್ಲಿ ಈ ಥರ ಇವನಿಗೆ ಬರುತ್ತೆ ಈ ಇದುವರೆಗೂ ಮಾಡಿದ ರಾಜೀವು ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಇವ್ರು ಬರ್ತಾರೆ ಶಂಕರ್ ಬರ್ತಾರೆ ತುಂಬ ಮಜು ಪಿತ್ತರ್ ಪಿ ಶಂಕರ್ ಶಂಕರ್ ನಾಗ್ ಸ್ಟೈಲು ಅವ್ರ ವಾಕಿಂಗ್ ವಾವ್ 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 ಅಷ್ಟೇ ಈ ವಾವ್ ವಾವ್ ಮೇಲ್ಗಡೆ ಇನ್ನೇನು ಹೇಳೋಕ್ಕಾಗಲ್ಲ ಅವ್ನು ನಡ್ಕೊಂಬರೋದು ಮಾಡೋದು ಇದಕ್ಕಿಂತ ಮುಂಚೆ ಪಿಚ್ಚರ್ ಬಿಗಿನಿಂಗೇ ತೋರಿಸ್ತೀವಿ ಬಿಗಿನಿಂಗ್ ಒಂದು ಮಜಾ ಇದೆ ಒಂದು ಸೀನ್ ಭಾಳ ಮಜಾ ಇದೆ ನನ್ನ ಒಂದು ಪಿಚ್ಚರಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ನೋವು ಇರುತ್ತಲ್ಲ ಅದು ಯಾವಾಗಲೂ ಬಗ ಬಗ ಬಗ್ಗೆ ಹತ್ಕೊಂಡು ಇರುತ್ತೆ ಒಂದು ಪಿಚ್ಚರಲ್ಲಿ ಕ್ರೇನ್ ಬೇಕಾಗಿತ್ತು ಲಾಲ್ ಇದನ್ನು ಕಬ್ಬನ್ ಪಾರ್ಕಲ್ಲಿ ಒಂದು ಸಾಂಗ್ ಸಿ ಶೂಟಿಂಗು ಅದಕ್ಕೆ ಕ್ರೇನ್ ಬೇಕಾಗಿತ್ತು ಕ್ರೇನ್ ಎಲ್ಲ ಹೇಳಿದ್ದೆ ಪ್ರೊಡ್ಯೂಸರ್ ಕೊಡ್ತೀನಿ ಅಂತ ಹೇಳಿದ್ರು ಮಾಂದಿನ ದಿವಸ ಶೂಟಿಂಗ್ ಎಲ್ಲರೂ ಬಂದಿದ್ದಾರೆ ಡ್ಯಾನ್ಸ್ ಮಾಸ್ಟ್ರು ಅವರು ಇವರೆಲ್ಲ ಬಂದಿದ್ದಾರೆ ಎಲ್ಲ ರೆಡಿಯಾಗಿದೆ ನಾನು ಮನೆಯಿಂದ ಹೋಗೋ ಹೊತ್ತಿಗೆ ನನ್ನ ಅಸೋಸಿಯೇಟ್ ಕಾರ್ ಹತ್ರನೇ ಓಡಿ ಬಂದರು ಸಾರ್ ಸಾರ್ ಸರ್ ಕ್ರೇನ್ ಬಂದಿತ್ತು ಸರ್ ಪ್ರೊಡ್ಯೂಸರ್ ಕ್ರೈನ್ ಬೇಡ ಅಂತ ಕಳಿಸ್ಬಿಟ್ರು ಅಂದ ಅವ್ರು ಹಿಂದೆಲಿ ಸಹ ನಾನು ಕೇಳಿದ್ದಕ್ಕೆ ಹೂಂದರು ಅವರೇ ಕೊಟ್ಟರು ಇವತ್ತಿನ ದಿವಸ ಬಂದಿತ್ತು ಕಳಿಸ್ಬಿಟ್ರು ಏನು ಮಾಡೋದು ಸರ್ ಅಳಿಸ್ಬಿಟ್ರು ಅಂದ ಹ್ಞೂ ಸರ್ ಅಂದರು ಓಲಿ ಬಿಡಿ ಅಂದ್ರೆ ಮತ್ತೇನು ಮಾಡೋದು ಸರ್ ಏನ್ರೀ ಕ್ರೇನ್ ಮೂಮೆಂಟ್ ಒಂದು ಬೇಕಾಗಿತ್ತು ಕ್ರೇನ್ ಮೂಮೆಂಟ್ ಈಗ ಸಿಗಲ್ಲ ಕ್ರೇನ್ ಇಲ್ಲದ್ರಿಂದ ಒಂದು ಕೆಲಸ ವ್ಯಾನ್ ಮೇಲ್ಗಡೆನೇ ಕ್ಯಾಮ್ರಾ ಹೈಟ್ ಇಟ್ಕೊಡೋಣ ಆ ವ್ಯಾನ್ ಮೇಲ್ಗಡೆ ಝೂಮಲ್ಲಿ ಮಾಡ್ಕೊಳ್ಳೋಣ ಈ ಮೂಮೆಂಟ್ ಸಿಗಲ್ಲ ಅಷ್ಟೇ ಈ ಮೂಮೆಂಟ್ ಸಿಗಲ್ಲ ಪರವಾಗಿಲ್ಲ ಅಲ್ಲಿ ಮೇಲ್ಗಡೆ ಇಟ್ಕೊಂಡೆ ತಕ್ಕೊಳ್ಳ ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಏನೋ ಆಗುತ್ತೆ ನಾನು ಪ್ಯಾಕಪ್ ಮಾಡ್ಕೊಂಬಿಡ್ತೀನಿ ಅಂತ ನಮ್ಮ ಅಸ್ಟೆಂಟ್ಸ್ ಎಲ್ಲ ಅಂತ ಇದ್ದರು ನಾವು ಜಡ್ಜ್ಮೆಂಟ್ ನಮಗೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಗ್ಬಿಟ್ಟಂದರೆ ಪ್ರೊಡ್ಯೂಸರ್ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಡೈರೆಕ್ಟ್ರ ಯಾವಲ್ಲ ಹೇಳ್ತಾನೆ ಅವ್ರು ಕೊಡ್ತೀನಿ ಅಂದ್ರೆ ಕಳಿಸ್ಬಿಟ್ರು ಅದಕ್ಕೆ ಡೈರೆಕ್ಟ್ರ್ ಪ್ಯಾಕಪ್ ಮಾಡಿಬಿಟ್ರು ಅಂದರೆ ನನ್ನ ಯಾರು ಏನು ಅನ್ನೋಲ್ಲ ಸೊ ನಾನು ಏನು ಮಾಡೋದು ಓಕೆ ಡ್ಯಾನ್ಸ್ ಮಾಸ್ಟ್ರುಗೂ ಹೇಳ್ದೆ ಇಲ್ಲ ಸರ್ ಹಂಗೆ ಶೂಟ್ ಮಾಡೋಣ ಅಂತ ಸರಿ ಮಾಡೋಣ ಬಿಡಿ ಸರ್ ಅಂದರು ಅವರು ಇದು ನಾನು ಮಾಡಿದ್ದು ಬಾ ಪ್ರೊಡ್ಯೂಸರ್ಗೆ ಭಾಳ ಎಫೆಕ್ಟ್ ಆಗೋಯ್ತು ಅಯ್ಯೋ ಅಯ್ಯೋ ಏನೋ ಅಪ್ಸೆಟ್ ಆಗ್ತಾನೆ ಏನೂ ಆಗ್ತಾನೆ ಅಂದರೆ ಇವಾಗ ಮನುಷ್ಯ ಏನೇನು ಮಾಡಲಿಲ್ಲ ಶೂಟಿಂಗ್ ಮಾತ್ರ ಏನೋ ಮಾಡ್ತಾ ಇದಾನಲ್ಲ ಆರಾಮಾಗಿದ್ದಾನಲ್ಲ ಅಂತ ಅವ್ರು ಯಾವಾಗ ಕಳಿಸ್ಬಿಡ್ತಾರೆ ಕ್ರೇನ್ ಕಳಿಸ್ದವರು ಕಬ್ಬನ್ ಪಾರ್ಕಲ್ಲಿ ಪಾ ಕಳ್ಳಕ ತೊಗೊಂಬಂದು ನನ್ಕ ಕೊಟ್ಟರು ತೊಗೊಳ್ಳಿ ಸರ್ ಅಂತ ಸೊ ಅವರು ಏನೂ ಇಲ್ಲದೇ ಮಾಮೂಲಿಯಾಗಿದ್ದಾನಲ್ಲ ಅಂತ ಸಂತೋಷದಿಂದ ಸರ್ ಕಡಲಕ್ಕೆ ಚೆನ್ನಾಗಿದೆ ಸರ್ ಇಲ್ಲಿ ತೊಗೊಳ್ಳಿ ಸಾರ ಅಂತ ಕೊಟ್ಟರು ಒಂಥರ ಅವಮಾನ ಆಗೋಗಿತ್ತು ನನಗೆ ಕ್ರೇನ್ ಕಳಿಸ್ಬಿಟ್ಟಿದ್ದು ಅದು ನಾನು ತೋರಿಸ್ಕೊಳ್ಳಿಲ್ಲ ಈ ಪಿಚ್ಚರ್ ವಜ್ರ ಮಷ್ಟಲಿ ಕೇಳಿದೆ ನನಗೆ ಓಪನಿಂಗ್ ನಾನು ತುಂಬ ಥ್ರಿಲ್ಲಾಗಿ ತೆಗಿತೀನಿ ನನಗೆ ಬೇಕಾಗಿರೋ ಸೌಲಭ್ಯ ಕೊಡ್ತೀರಾ ಅಂತ ಕೇಳಿದೆ ಏನು ಬೇಕು ಅಂತ ಕೇಳಿದ್ರು ಮೂರು ಪೊಲೀಸ್ ಚೀಪು ವ್ಯಾನ್ ಪೊಲೀಸ್ ಚೀಪ್ ಒಂದು ವ್ಯಾನ್ ಕ್ರೇನು ಕೋರ್ಟಲ್ಲಿ ಹೈ ಕೋರ್ಟಲ್ಲಿ ಫೈವ್ ಹಂಡ್ರೆಡ್ ಜೂನಿಯರ್ ಆರ್ಟಿಸ್ಟ್ ನನ್ನ ಡಿಮ್ಯಾಂಡ್ ನಿಮಗೆ ಎಕ್ಸ್ಟ್ರಾನ ಥ್ರಿಲ್ಲ ತೆಗೊಡ್ತೀನಿ ನಾನು ಹೆಂಗೆ ಮಾಡ್ಕೊಡ್ತೀನಿ ಹೆಂಗೆ ತಲು ತೆಗಿತೀನಿ ಅಂದರೆ ಎಡಿಟ್ ಮಾಡಿ ನೀವು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಕ್ಕಿದೆ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ ಐನೂರು ಜನ ಜೂನಿಯರ್ ಆರ್ಟಿಸ್ಟ್ ಒಂದು ವ್ಯಾನ್ ಮೂರು ಜೀಪ್ ಒಂದು ಕ್ರೇನ್ ಕ್ರೇನ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿಲನ್ಗಳೆಲ್ಲರೂ ಇಂಪೋರ್ಟೆಡ್ ಕಾರ್ಗಳಲ್ಲಿ ಬರ್ತಾರೆ ಐದು ಇಂಪೋರ್ಟೆಡ್ ಕಾರ್ ಇದಿಷ್ಟು ನನಗೆ ಬೆಳಿಗ್ಗೆ ನೀವು ಏಳು ಗಂಟೆಗೆಲ್ಲ ಕೊಟ್ಬಿಡ್ಬೇಕು ಏಳು ಗಂಟೆಗೆಲ್ಲ ಕೊಟ್ಟರೆ ನಿಮ್ಗೆ ಎರಡು ಸೀನ್ದು ಅಥವಾ ಮೂರು ಸೀನ್ದು ದೃಶ್ಯಗಳೆಲ್ಲ ಇದೆಯಲ್ಲ ಆರು ಗಂಟೆ ಹೊತ್ತು ಮುಗಿಸ್ಕೊಟ್ಬಿಡ್ತೀನಿ ಭಾಳ ಕಷ್ಟ ಇದೆ ಐನೂರು ಜನನಿಗೆ ಕಂಟ್ರೋಲ್ ಮಾಡಿಕೊಂಡು ಶೂ ಶೂಟಿಂಗ್ ಮಾಡೋದಿದೆಯಲ್ಲ ಭಾಳ ಕಷ್ಟ ಇದೆ ಇದಿಷ್ಟು ನಾನು ಮಾಡ್ಕೊ ನೀವು ನನಗೆ ಕೊಡಬೇಕು ಈ ಫೆಸಿಲಿಟೀಸ್ ಕೊಟ್ಟರೆ ಓಪನಿಂಗ್ ಸೀನ್ ಅದ್ಧೂರಿಯಾಗಿ ತಗೊಡ್ತೀನಿ ಅಂದರೆ ಅವ್ರು ಆಗಲಿ ಅಂದರು ಅಷ್ಟು ನಾನು ಏನು ಕೇಳಿದ್ದೆ ಚಾಚು ತಪ್ಪದೆ ಐನೂರು ಜನ ಜೂನಿಯರ್ ಆರ್ಟಿಸ್ಟ್ಗಳು ಪೊಲೀಸ್ ವ್ಯಾನು ಮೂರು ಜೀಪು ಐದು ಇಂಪೋರ್ಟೆಡ್ ಕಾರು ಕ್ರೇನು ಇಷ್ಟೂ ತೆಗೆದಿದ್ದೀನಿ ಈ ಐದಡಿ ಒಂದು ಮನು ಒಂದು ಇಂಚಿರೋ ಮನುಷ್ಯ ಕಂಟ್ರೋಲ್ ಒಂದು ಮೆಂಟಲ್ ಕಂಟ್ರೋಲ್ ಆಮೇಲೆ ಸಮಾಜ ಪ್ರಜ್ಞೆ ಅಲ್ಲಿ ತೆಗಿಬೇಕಾಗಿದ್ದು ಏನು ಇರಬೇಕು ಏನು ಕಂಟ್ರೋಲು ಎಲ್ಲ ಇಟ್ಕೊಂಡು ಒಂದೇ ದಿವಸದಲ್ಲಿ ಅಷ್ಟೂ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ನೋಡಬೇಕು ಅಲ್ಲಿ ಶಂಕರ್ನಾಗ ಇಂಟ್ರಡಕ್ಷನ್ ತೋರಿಸ್ತೀವಿ ಶಂಕರ್ನಾಗ್ ರಫ್ ಆಗಿರ್ತಾರೆ ತೋರಿಸಲ್ಲ ಏನೋ ಒಬ್ಬ ಕಾಲಿಗೆ ಚೈನ್ ಹಾಕ್ಬಿಟ್ಟಿರುತ್ತೆ ರಗ್ಡ್ ಮ್ಯಾನ್ ಅವ್ನು ನಡೆಯೋ ಸ್ಟೈಲು ಆಮೇಲೆ ಇಲ್ಲೆಲ್ಲ ಚೈನ್ಗಳು ಆಮೇಲೆ ಪೊಲೀಸ್ ವ್ಯಾನ್ ನಿಲ್ಲುತ್ತೆ ಪೊಲೀಸ್ ವ್ಯಾನ್ ನಿಂತರೆ ಟಾಪ್ ಆ್ಯಂಗಲಲ್ಲಿ ತೋರಿಸ್ತೀವಿ ಆ ಮನುಷ್ಯ ಇಳಿತಾನೆ ಅವನು ಯಾರು ಅಂತ ನೋಡಿದ್ರೆ ಶಂಕರ್ನಾಗ್ ಅವನ ಮಖ ತೋರಿಸ್ತೀವಿ ಇಲ್ಲೆಲ್ಲ ಆ್ಯಸಿಡ್ ಹಾಕ್ಬಿಟ್ಟು ಇಲ್ಲೆಲ್ಲ ಮಖ ಎಲ್ಲ ಸುಟ್ಟೋಗಿರುತ್ತೆ ಅಲ್ಲಿ ಭಾಳ 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 ಸೀನ್ಗಳಲ್ಲಿ ಶಂಕರ್ನಾಗ್ ಈ ಮೇಕಪ್ ಮಾಡ್ಕೊಂಡಿದ್ದಾರೆ ಅದ್ಧೂರಿಯಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅವರು ಕೋರ್ಟಲ್ಲಿ ಇದು ಆರ್ಗ್ಯುಮೆಂಟ್ಗಳು ತುಂಬ ಅಮೋಘವಾದ ದೃಶ್ಯಗಳನ್ನೇ ಈ ವಜ್ರ ಮುಷ್ಟಿಯಲ್ಲಿರೋದು ಹಾಂ ಆಯಿತು ಕೊಟ್ಟರು ಎಲ್ಲನೂ ಇಷ್ಟು ಕೊಟ್ಟರು ಸ್ವಲ್ಪ ರಿಲೀಸ್ ಸ್ವಲ್ಪ ಲೇಟ್ ಆಗೋಯ್ತು ಸ್ವಲ್ಪ ರಿಲೀಸ್ ಲೇಟ್ ಆಯಿತು ಆದರೂ ಒಳ್ಳೆ ಲಾಭ ಬಂತು ಅವ್ರಿಗೆ ಒಳ್ಳೆಯ ಒಳ್ಳೆ ಹೆಸರು ಬಂತು ಏನು ಆ್ಯಕ್ಷನ್ ಸಿನ್ಮಾ ನನಗೆ ನನ್ನ ಜೀವನದಲ್ಲಿ ನನಗೆ ಎರಡು ಒಳ್ಳೆ ಆ್ಯಕ್ಷನ್ ಸಿನಿಮಾಗಳು ಒಂದು ಒಂದೇ ಗುರಿ ಇನ್ನೊಂದು ವಜ್ರಮುಷ್ಟಿ ಒಂದು ನಮ್ಮ ನಾಯಕ ಇನ್ನೊಂದು ಶಂಕರ್ನಾಗ ಏನು ಸ್ಟೈಲಾಗಿ ಮಾಡಿದಾರಪ್ಪ ರಾಮ ಶಂಕರ್ ಗ್ರೇಟ್ ಫೆಲೋ ಅವರು ಅವರು ಅವ್ರ ಸ್ಟೈಲು ಅಯ್ಯೋ ಅಯ್ಯೋ ನಂದಿ ಬೆಟ್ಟಕ್ಕೆ ರೋಪ್ ವೇ ಹಾಕುವಂಥ ಐಡಿಯಾ ಇರೋ ಮನುಷ್ಯರು ಅವರೆಲ್ಲ ಹೋಗ್ಬಿಟ್ರು ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮಾಡಿದ್ರೆ ಬೇರೆ ಕಡೆ ಇಲ್ಲ ಅದು ನಮ್ಮದೇನೆ ಯಾಕೆಂದರೆ ಶಂಕರ್ನಾಗೆ ಈ ಪಾತ್ರಕ್ಕೆ ವಿಷ್ಣುವರ್ಧನ್ ಅವ್ಕೋರ್ಸ್ ಮಾಡಿಸಿಟ್ಟಿದ್ದೇನೆ ಬಟ್ ವಿಷ್ಣುವರ್ಧನ್ ಮಾಡೋಕ್ಕಿಂತ ವಿಭಿನ್ನವಾಗಿರುತ್ತೆ ಆ ಸ್ಟೈಲು ವಿಷ್ಣು ಸ್ಟೈಲ್ ಬೇರೆ ಶಂಕರ್ ಸ್ಟೈಲ್ ಬೇರೆ ಸೊ ಅದು ಚೆನ್ನಾಗಿರುತ್ತೆ ಅಂತ ಮಾಡೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಶಂಕರ್ ಮಾತ್ರ ಒಂದು ಇನ್ನೊಂದು ಪರ್ಟಿಕ್ಯುಲರ್ ಒಂದು ಭಾಳ ಚೆನ್ನಾಗಿದೆ ಈ ಹುಡಿ ಹೀರೋ ಹೀರೋಯಿನ್ಗಳೆಲ್ಲ ಸೇರಿಕೊಂಡು ಇವನ್ನ ಫೂಲ್ ಮಾಡಿಬಿಡ್ತಾರೆ ಫೂಲ್ ಮಾಡಿದ್ರೆ ನಂದಿ ಬೆಟ್ಟಕ್ಕೆ ಹೋಗ್ತಾರೆ ಇವರುಗಳೆಲ್ಲ ನಂದಿ ಬೆಟ್ಟಕ್ಕೆ ಹೋಗೋದು ಗೊತ್ತಾಗುತ್ತೆ ಅಲ್ಲಿ ಬಂದಿದ್ದಾನೆ ಇವರು ಬರ್ತಾರೆ ಶಂಕರು ಬರ್ತಾರೆ ನಮ್ಮ ಕಥಾನಾಯಕ ಅಲ್ಲಿ ಬಂದು ಈ ಹೀರೋಯಿನ್ಗಳೆಲ್ಲ ಬಂದಿರ್ತಾವೆ ಭಾಳ ಜನ ಹೀರೋಯಿನ್ಗಳ್ ಇವ್ರು ಬಂದಿರ್ತಾರೆ ಸಖಿಮಣಿಯರು ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಇವನು ಬಂದು ತನ್ನ ಪ್ರೇಮ ಹೇಳ್ಕೊಳ್ಳೋದು ನಾಟಕ ಇವ್ರು ಯಾರೂ ಒಪ್ಪೋದಿಲ್ಲ ಒಪ್ಪದೇ ಇದ್ದ ನೀವು ಯಾರು ಹೇ ಹೀರೋನಿಗೆ ಹೇಳ್ತಾ ನೀನು ನಾನು ಲವ್ ಮಾಡಲಿಲ್ಲ ಅಂದರೆ ನಾನು ಈ ನಂದಿ ಇದು ಟಿಪ್ಪು ಡ್ರಾಪ್ಗೆ ಗೊತ್ತಾ ನಿಮಗೆ ಇಲ್ಲಿ ಎಷ್ಟೋ ಜನ ಪ್ರೇಮಿಗಳು ಇಲ್ಲಿಂದ ಬಿದ್ದು ಸತ್ತೋಗಿದ್ದಾರೆ ನೀನು ನಾನು ಪ್ರೇಮ ಮಾಡಲಿಲ್ಲ ಅಂದರೆ ನಾನು ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ ಅಂತ ಹೇಳ್ತಾರೆ ಹೋಗಿ ಸಾಯಿತಿ ಸಿನಿಮಾ ನನ್ನ ನಂತರ ಓಡಿಬೇಡ ಹೇಳಿ ಇದೇ ಹೇಳ್ತಾಳೆ ಸಿನಿಮಾ ಡೈಲಾಗ್ ಅಂತಾರೆ ಓಡಿಬೇಡ ನೀನು ಹೋಗು ಅಂತ ಸರಿ ನೋಡ್ತಾರೆ ಅಲ್ಲಿಂದ ಜಂಪ್ ಮಾಡಿಬಿಡ್ತಾರೆ ಜಂಪ್ ಮಾಡಿಬಿಡ್ತಾರೆ ಅಲ್ಲಿಂದ ಓ ಅಂತ ಕಿರಿಸ್ತಾರೆ ಇವರೆಲ್ಲ ಇದು ಮಾಡ್ತಾರೆ ಇದು ನೋಡಿದ್ರೆ ಅಲ್ಲೆಲ್ಲೋ ಒಂದು ಮರದ ರಂಬೆಗೇನು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಹಾ ಹ್ಯಾಟ್ ಮಾತ್ರ ಕಾಣಿಸ್ತಾ ಇರುತ್ತೆ ಶಂಕರ್ ಹ್ಯಾಟ್ ಸೊ ಇವರೆಲ್ಲ ಏನು ಮಾಡೋದು ಇಲ್ಲ ಕಾಪಾಡಬೇಕು ಅಂತ ಸರಿ ಇವರು ಸೀರೆ ಉಟ್ಕೊಂಡಿರೋರು ಲಂಗ ದಾವಣಿ ಉಟ್ಕೊಂಡಿರೋರು ಈ ಪ್ಯಾಂಟ್ ಹಾಕ್ಕೊಂಡಿರೋರು ಎಲ್ಲ ಸೇರಿದ್ದಾನೆ ಎಲ್ಲ ಬಿಚ್ಚು ಒಂದಕ್ಕೊಂದು ಗಂಟ ಗಂಟ ಗಂಟಕ್ಕೆ ಒಂದು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಮಾಡಿಬಿಡ್ತಾರೆ ಒಂದು ಇಪ್ಪತ್ತು ಗಜ ಇಪ್ಪತ್ತು ಒಂದು ಅರವತ್ತು ಅಡಿ ಎಪ್ಪತ್ತಡಿ ಮಾಡಿ ಇನ್ನನ್ನು ಎಸಿತಾರೆ ಎಸಿತಾರೆ ಅವನು ಹಿಡ್ಕೊಳ್ಳೋದು ಹಿಡ್ಕೊಂಡು ಮೇಲೆ ಬರೋಕ್ಕೆ ಬರೋದು ಅವನು ಏನು ಮಾಡ್ತಾಯಿರ್ತಾನೆ ಒಂದು ಕಡೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವ್ರ ಹ್ಯಾಟ್ಗೆ ಒಂದು ಕೋಲ್ಗೆ ಒಂದು ಹ್ಯಾಟ್ ಸಿಗಿಸ್ಬಿಟ್ಟು ಅದ್ರಲ್ಲಿ ಮಾತಾಡಿಸ್ತಾ ಇರ್ತಾನೆ ಅವನು ಮಾತಾಡ್ತಾ ಇರೋದು ಕೋಟಾಡಿ ಇದು ಅಲ್ಲಾಡಿಸ್ತಾ ಇರೋದು ಅಲ್ಲಿಂದ ಮೇಲ್ ಬರೋದು ಮೇಲೆ ಬಂದರೂ ಏನು ಆಗಿ ಅಲ್ಲಿ ಆರಾಮಾಗಿದ್ದಾನೆ ಇನ್ನು ಮೇಲುಗಡೆಗೆ ಒಂದು ಟಾಪ್ ಆ್ಯಂಗಲಲ್ಲಿ ನೋಡ್ತಾನೆ ಇವರುಗಳೆಲ್ಲರೂ ಕೂಡ ಇದು ಪೆಟ್ಟಿಕೋಟು ಆಮೇಲೆ ಪ್ಯಾಂಟ್ ಬಿಚ್ಚುಟ್ಟು ಚಡ್ಡಿಲಿ ಈ ಥರದಲ್ಲಿ ನಿಂತಿರ್ತಾರೆ ಹೆಂಗೆ ಇನ್ನೇ ಕೃಷ್ಣ ಪರಮಾತ್ಮ ಎಲ್ಲರೂ ಸೀರೆನೂ ಕಳ್ಸ್ಕೊಂಡ್ಬಿಟ್ಟು ಮರದ ಮೇದ ಮೇಲೆ ಕೂತ್ಕೊಂಡ್ಬಿಟ್ಟು ಮೇಲೆ ಕೂತ್ಕೊಂಡು ನೋಡ್ತಿದ್ದಾಗ ಗೋಪಿಕಾಸ್ತ್ರಿ ಕೆಳಗಡೆ ಇರ್ತಾರಲ್ಲ ಆ ಥರದ ಕಾನ್ಸೆಪ್ಟಲ್ಲೇ ನಾವು ಮಾಡಿರೋದು ಹಿಂಗೆ ನೋಡ್ತೇನೆ ಅವ್ರು ಹಿಂಗಿರ್ತಾರೆ ಸೀರೆ ಕೊಡಪ್ಪ ಸೀರೆ ಕೊಡಪ್ಪ ಅಂತ ಕೇಳ್ತಾರಲ್ಲ ಕೃಷ್ಣ ಪರಮಾತ್ಮನ ಆ ಥರ ಎಲ್ಲ ಹಿಂಗೆ ಇರ್ತಾರೆ ಈ ಥರದಲ್ಲಿ ಒಂದು ಹಾಡು ಹಾಕಿದ್ದೀವಿ ಒಂದು ನಮ್ಮದು ಒಂದು ನಮಗೆ ಎಂಟರ್ಟೈನಿಂಗು ಆಗಿರಬೇಕು ಆಮೇಲೆ ಎಲ್ಲ ಹುಡುಗಿಯರು ಕೂಡ ಚಡ್ಡಿಯಲ್ಲಿರ್ತಾರೆ ಇದರಲ್ಲಿರ್ತಾರೆ ಆ ಥರಲ್ಲಿರ್ತಾರೆ ಅಂಗಸೌಷ್ಣವಗಳು ಕಾಣಿಸ್ತಾ ಇರುತ್ತೆ ಇವೆಲ್ಲ ಚೆನ್ನಾಗಿದ್ದು ಇವೆಲ್ಲ ತುಂಬ ಬಿಗಿನಿಂಗ್ ಪ್ರೇಮಕ್ಕೆ ಇವೆಲ್ಲ ಒತ್ತು ಹೂಡುತ್ತೆ ಯಾವಾಗ ಅವಳು ಹೊಟ್ಟಾಗ್ತಾಳೆ ಇವೆಲ್ಲ ಬಡ್ಡಿ ಸಮೇತ ರಿಮೇನ್ ತಗೊಳಕ್ಕೆ ಅನುಕೂಲ ಆಗುತ್ತೆ ದಿಸ್ ಇಸ್ ವಜ್ರಮುಷ್ಟಿ ಈ ಕೈಲಿ ಒಂದು ಆರ್ಟಿಫಿಷಿಯಲ್ ಹ್ಯಾಂಡ್ ಹಾಕ್ಕೊಂಡು ಏನು ಸಾಧನೆ ಮಾಡಬೇಕು ಅಂತ ಸಾಧನೆ ಮಾಡ್ತಾರೆ ಇದು ವಜ್ರಮುಷ್ಟಿ ನಾ ಏನು ಕೇಳಿದ್ರೆ ಕೊಟ್ಟಿದ್ದಾರೆ ಒಂದು ದೊಡ್ಡ ಸೆಟ್ ಹಾಕಿದರು ಅದರಲ್ಲಿ ಎಲ್ಲರೂ ಬರ್ತಾರೆ ಈ ಎಸ್ಪೆಷಲಿ ಈ ಐದು ಜನ ಸೇರ್ಸೋದಿಲ್ಲ ಕಪ್ಪು ಕಪ್ಪೆನ ತಗಡೆಗಳಾಗ್ದಂಗೆ ಯಾಕಂದರೆ ಒಬ್ಬೊಬ್ಬರು ಥರ ಬ್ಯುಸಿ ಇರ್ತಾರೆ ನಾವು ಏನೋ ತೊಗೊಂಡಿರ್ತೀವಿ ಆ ಡೇಟಿಗೆ ಎಲ್ಲರೂ ಸಿಂಕ್ ಮಾಡಿರ್ತೀವಿ ಅದರಲ್ಲಿ ಏನಾದರೂ ಒಬ್ಬ ಒಂದು ಸ್ವಲ್ಪ ಹಿಂಗೆ ಹೋಗ್ತೇನೆ ಹಂಗೆ ಹೋಗ್ತೀನಿ ಲೇಟಾಗಿ ಬರ್ತೀನಿ ಅದು ಮಾಡ್ತೀನಿ ಭಾಳ ಕಷ್ಟ ಈ ಥರದ್ದು ಒಂದು ಸಂದಿಗ್ಧ ಸಮಸ್ಯೆ ಬಂದ್ಬಿಡ್ತು ನಮಗೆ ಅಂದರೆ ಇದು ಮುಗಿಯುತ್ತೋ ಬಿಡುತ್ತೋ ಅನ್ನೋದು ನಮ್ಮ ಪ್ರೊಡ್ಯೂಸರ್ಗೆ ಗಾಬರಿ ಆಗೋಯಿತು ಇನ್ನು ಎರಡು ದಿವ್ಸದಲ್ಲಿ ಎಲ್ಲನೂ ಮುಗಿಬೇಕು ಅದು ಹೆಂಗೆ ಮುಗಿಯುತ್ತೆ ಹೆಂಗೆ ಮುಗಿಸ್ತೀರಾ ಸ್ಯಾರ್ ಅಂತ ಬಂದು ಅವಾಗವಾಗ ಕೇಳೋರು ನೀವು ಅವಾಗ ಅವಾಗ ಕೇಳಬೇಡಿ ನನಗೆ ಟೆನ್ಷನ್ ತರಬೇಡಿ ನಾನು ಮಾಡಿಕೊಡ್ತೀನಿ ನೀವು ಮುಗಿಸ್ಕೊಡ್ತೀನಿ ಆರಾಮಾಗಿರಿ ಅಂತ ಹೇಳಿ ಆ ಎರಡು ಏನು ಮುಗಿಸ್ಬೇಕಾಗಿತ್ತೋ ಅಷ್ಟರಲ್ಲೇ ಮುಗಿಸ್ಬಿಟ್ಟೆ ನಾನು ಪ್ರೊಡ್ಯೂಸರ್ಗೆ ಖುಷಿಯಾಗ್ಬಿಟ್ಟು ಆ ಶೆಡ್ಯೂಲ್ ಮುಗಿದ್ಮೇಲೆ ಅವ್ರ ಮನೆಗೆ ನಾನು ಊಟಕ್ಕೆ ಕರೆದ್ಬಿಟ್ಟು ಊಟಕ್ಕೆ ಕರೆದು ನನಗೆ ಅಲ್ಲೊಂದು ಬಂಗಾರದ ಸರ ಹಾಕಿದ್ರು ಬಂಗಾರದ ಸರ ಹಾಕಿ ಅದರಲ್ಲಿ ಸರದಲ್ಲಿ ಮೋಹನ್ ಮುರಳಿ ಪ್ರೊಡಕ್ಷನ್ಸ್ ಅಂತ ಹಿಂದುಗಡೆ ಎಮ್ ಎಮ್ ಪಿ ಅಂತ ಹಾಕಿ ಮುಂದ್ಗಡೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು ಅದು ಕೊಟ್ಟಿದ್ದಾರೆ ಇವತ್ತು ಕೂಡ ಆ ಡಾಲರ್ ಇದೆ ಅವತ್ತು ಕೊಟ್ಟಿದ್ದು ಅವ್ರ ಚೈನ್ ಸ್ವಲ್ಪ ಸಣ್ಣಕ್ಕಿತ್ತು ಆಮೇಲೆ ನಾನು ನೆಂಟ್ ಒಂದು ಸ್ವಲ್ಪ ದಪ್ಪ ಮಾಡೋಕ್ಕಿದ್ದಾಳೆ ಅದು ಸೊ ಅದು ಅದು ಅದಿದೆ ಬಟ್ ಇವತ್ತೊಂದು ದಿವಸಕ್ಕೆ ನನಗೆ ಯಾತ್ರ ಮೇಲೂ ವ್ಯಾಮೋಹ ಇಲ್ಲ ಉಂಗುರ ಆಗಲಿ ಸರ ಆಗಲಿ ಯಾವುದೂ ಇಲ್ಲ ನನ್ನ ಕರ್ಕೊಂಡೋಗಿ ಧಾರೋಡೆ ಮಾಡಿದ್ರು ಕೂಡ ಏನೂ ಸಿಗೋಲ್ಲ ಸೊ ಆಟೋ ಚಾರ್ಜ್ ಕೊಟ್ಟು ಕಳಿಸ್ಬೇಕು ಆಟೋ ಚಾರ್ಜ್ ಖಂಡಿತ ಕೊಟ್ಟು ಕಳಿಸ್ಬೇಕು ಸೊ ಆ ಥರ ಯಾವುದು ನನಗೆ ಅವತ್ತೇ ಎಲ್ಲ ಬಂತು ಜೀವನದಲ್ಲಿ ಎಲ್ಲ ಬಂತು ನನಗೆ ಸಾಕು ಇಷ್ಟು ಸಾಕು ಅದನ್ನು ಸ್ವಲ್ಪ ದಿಸ ಹಾಕ್ಕೊಂಡೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ನಾನು ಮಲಕ್ಕೊಳ್ಳುವಾಗ ತೆಗೆದು ಬಿಡ್ತೀನಿ ಯಾಕೆಂದ್ರೆ ರಾಯರು ಇರ್ತಾರೆ ಅಲ್ಲಿ ರಾಘೇಂದ್ರ ಸ್ವಾಮಿಗಳಿದ್ದಾಗ ನಾವು ಏನು ಅಮ್ಮ ಯಾವ್ದವ್ರಂದು ನಮ್ಮ ಹೆಂಡ್ತಿ ಜೊತೆ ಮಲ್ಕೊಳ್ಳುವಾಗ ಮಾಡುವಾಗ ಅದೆಲ್ಲ ಒಂದು ರೀತಿ ನನಗೆ ತಪ್ಪು ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಸರ ತೆಗೆದುಬಿಟ್ಟು ಪ್ರದಿಸ ಮಲ್ಕೊಳ್ಳವೇ ಎಷ್ಟೋ ದಿವಸ ಎದ್ದು ಹೋಗುವಾಗ ಹೋಟ್ಲಲ್ಲಿ ಎದ್ದು ಹೋಗುವಾಗ ಆ ಸರಾನ ಅಲ್ಲೇ ಇದ್ದೆ ನಮ್ಮ ಹೋಟ್ಲ ಜನಾರ್ದಲ್ಲ ತೆಗೆದಿಟ್ಟಿರೋರು ಸೊ ನೋಡಿದೆ ಸ್ವಲ್ಪ ದಿವಸ ಆಯಿತು ಆಮೇಲೆ ಏನೂ ಬೇಡ ಅನ್ನಿಸ್ತು ಮಕ್ಕಳುಗಳೆಲ್ಲ ಬೆಳೆದು ದೊಡ್ಡವ್ರು ಆಗ್ತಾ ಇರುವಾಗ ನಾವೇನು ಆಭರಣ ಹಾಕ್ಕೊಂಡು ಮೆರಿಯೋದು ಅಂತ ಹುಂಗರ ಹಿಂಗರ ಎಲ್ಲ ಬಿಟ್ಬಿಟ್ಟೆ ಸೊ ವಜ್ರಮುಷ್ಟಿ ನನಗೆ ಅಷ್ಟಲ್ಲದೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಲ್ಲದೆ ಒಂದು ಬಂಗಾರ ಸರಾನು ಕೊಡ್ತು ತುಂಬ ಚೆನ್ನಾಗಿತ್ತು ಗ್ರೇಟ್ ಫಿಲಮ್ ಅದು ನನಗೆ ಆ ಪ್ರೊಡ್ಯೂಸರ್ ಮೊನ್ನೆ ಫೋನ್ ಮಾಡಿ ಮಾತಾಡಿದೆ ಸಮರ್ಪಣೆ ಟೈಮಲ್ಲಿ ಕೇಳಿದೆ ಕತೆ ಏನಾದ್ರು ಸ್ವಲ್ಪ ಗೊತ್ತಾ ಅಂತ ಏನೂ ಗೊತ್ತಿರಲಿಲ್ಲ ಸ್ವಲ್ಪ ಹಂಗೆ ಹಂಗೆ ಮಾಡಿ ಯೂಟ್ಯೂಬಲ್ಲಿ ನೋಡಿ ಓಡಿಸ್ಕೊಂಡು ನಿಮಗೆ ಒಪ್ಪಿಸ್ತೆ ಇದೇ ಥರ ವಜ್ರ ಮುಷ್ಟಿನೂ ಒಂಚೂರು ನೋಡಿದೆ ಅದು ನಿಲ್ಲಿಸಿದೆ ಆಮೇಲೆ ಮೂರು ಜನ್ಮೂ ಒಂದು ಚೂರು ಚೂರು ನೋಡಿದೆ ಸೊ ಹೀಗೆ ಅವ್ನು ನೋಡಿದಾಗೆಲ್ಲನೂ ಐ ಥಿಂಕ್ ಐ ನಾಟ್ ಡನ್ ಎನಿ ಮಿಸ್ಟೇಕ್ ಅನ್ನಿಸ್ತು ಚೆನ್ನಾಗಿ ಎಲ್ಲ ಚಿತ್ರಗಳು ಮೂಡಿ ಬಂದಿತ್ತು ನಾ ಇಷ್ಟು ಹೇಳಿದ್ನಲ್ಲ ಚಿತ್ರ ಬಂತು ಇದೂ ಅಷ್ಟು ವಜ್ರಮುಷ್ಟಿ ಮಾತ್ರ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಅವ್ರಿಗೆ ಗೊತ್ತಿದ ಕತೆ ಏನೇನೋ ಮಾಡ್ತಾರೆ ಅವರು ಸ್ಟೋರಿ ಬೈ ಅಭಯ ನಾಯ್ಡು ಅವ್ರಿ ಅವ್ರ ಹೆಸರು ಹಾಕಬಿಡ್ತಾರೆ ಅಭಯ್ ನಾಯ್ಡು ಹೆಸರು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆಟ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಿಮಗೆ ಬೇಕು ಅಂದ್ರೆ ನೀವು ಕಲಾ ಮಾಧ್ಯಮವನ್ನ ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು